ಹಾಯ್ ಫ್ರೆಂಡ್ಸ್, ನಾನಿವಾಗ ಹೇಳ್ತಿರೋದು ಹೈಯರ್ ರೆಫ್ರಿಜರೇಟರ್ ಡಬಲ್ ಡೋರ್ ಬಗ್ಗೆ. ಇದ್ರದ್ದು ಸ್ಪೆಷಲಿ ಏನು ಬೆನಿಫಿಟ್ಸ್ ಮತ್ತು ಫೀಚರ್ಸ್ ಏನಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಬಂದು ನಾರ್ಮಲಾಗಿ ಎಲ್ಲ ಫ್ರಿಜಸ್ಗಳು ಮೊದಲು ಏನು ಬರ್ತಾ ಇತ್ತು, ಫ್ರೀಜರ್ ಸೆಕ್ಷನ್ ಏನಿದೆ ಮೇಲೆ ಬರ್ತಾ ಇತ್ತು. ಬಟ್ ಹೈಯರಲ್ಲಿ ಟೂ ಟೈಪ್ಸ್ ಬಿಟ್ಟಿದ್ದಾನೆ, ಫ್ರೀಜರ್ ಸೆಕ್ಷನ್ ಮೇಲೆದೊಂದು ಪ್ಲಸ್ ಇನ್ನೊಂದು ಕೆಳಗಡೆ ಫ್ರೀಜರ್ ಸೆಕ್ಷನ್ದೊಂದು ಬಿಟ್ಟಿದ್ದಾನೆ. ಕೆಳಗಡೆ ಫ್ರೀಜರ್ ಸೆಕ್ಷನ್ ಏನು ಯೂಸ್ ಅಂದರೆ, ಇನ್ನು ನಾರ್ಮಲಾಗಿ ಮನೇಲಿ ಏಜ್ಡ್ ಪರ್ಸನ್ ಇರ್ತಾರೆ, ಅವರು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡ್ತಿರ್ತಾರೆ. ಅದಕ್ಕಾಗಿ ನಾವು ಜಾಸ್ತಿ ಯಾವ್ದು ಯೂಸ್ ಮಾಡ್ತೀವಿ, ರೆಫ್ರಿಜರೇಟರ್ ಸೆಕ್ಷನ್ ಏನಿದೆಲ್ಲ 70% ಮೇಲ್ಗಡೆ ಕೊಟ್ಟಿದ್ದಾರೆ. ನಾವು ಯಾವ್ದು ತುಂಬ ಕಡಿಮೆ ಯೂಸ್ ಮಾಡ್ತೀವಿ, ಫ್ರೀಜರ್ನ ಕೆಳಗಡೆ ಕೊಟ್ಟಿದ್ದಾರೆ. ಇದು ಹೈಯರಲ್ಲಿ BMR ಅಂತ ಹೇಳ್ತಾರೆ, ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ ಅಂತೇಳಿ. ಇದು ನ್ಯೂ ಮಾಡಲ್, ಹೈಯರಲ್ಲಿ ಬರುತ್ತೆ, ಫ್ರೀಜರ್ ಸೆಕ್ಷನ್ ಕೆಳಗಡೆ ಇರುತ್ತೆ. 30% ನಾನು ಯಾವ ಯೂಸ್ ಮಾಡಿದ್ರೆ ಅದು ಕೆಳಗಡೆ ಕೊಟ್ಟಿದ್ದಾರೆ. ಎರಡು ಟೂ ಮಾಡಲ್ಸ್ ಇದ್ದಾವೆ. ಇದು ಬಂದು ನಿಮಗೆ 2020 ಮಾಡಲು, 3-star ರೇಟಿಂಗ್ ಬರುತ್ತೆ. ಮೊದಲು 4-star ರೇಟಿಂಗ್ ಬರ್ತಾ ಇತ್ತು. ಇದ್ರ ಲೇಬಲ್ ಮೇಲೆ ಇಂಡಿಯನ್ಸ್ No. 1 ಅಂತ ಕೊಟ್ಟಿದ್ದಾರೆ. ಇದ್ರ ಮಾಡಲ್ ಬಂದು ಜುಗ್ನಾಮತ್ ಅಂತೇಳಿ, ಟೆಕ್ನಾಲಜಿ ಬಂದಿರೋದು. ಪ್ಲಸ್ 18-1 ಕನ್ವರ್ಟಬಲು, ಅದ್ರ ಬಗ್ಗೆ ಹೇಳ್ತೀನಿ. 5-star ರೇಟಿಂಗ್ ಪರ್ಫಾರ್ಮೆನ್ಸ್ ಅಂದರೆ ಪವರ್ ತುಂಬ ಕಡಿಮೆ ತಗೊಳುತ್ತೆ ಅಂತೇಳಿ. ಟ್ಯೂನ್ ಇನ್ವರ್ಟರ್ ಟೆಕ್ನಾಲಜಿ ಕೊಟ್ಟಿದ್ದೇನೆ, ಅಂದರೆ ನಾಯ್ಸ್ಲೆಸ್ ಇರುತ್ತೆ, ಪವರ್ ತುಂಬ ಕಡಿಮೆ ತಗೊಳುತ್ತೆ ಅಂತೇಳಿ. ಪ್ಲಸ್ ಕಂಪ್ರೆಸರ್ಗೆ 10 ಇಯರ್ಸ್ ವಾರಂಟಿ ಬರುತ್ತೆ. ಟೋಟಲ್ ರೆಫ್ರಿಜರೇಟರ್ ಏನಿದೆಲ್ಲ ಅದಕ್ಕೆ 1 ವರ್ಷ ಇರುತ್ತೆ. 1 ವರ್ಷದಲ್ಲಿ ಸರ್ವಿಸ್ ಆಗಲಿ ಸ್ಪೇರ್ ಪಾರ್ಟ್ಸ್ ಆಗಲಿ ಏನಾದರೂ ಫ್ರೀ ಬಂದ್ ಮಾಡುತ್ತೆ. ಆಫ್ಟರ್ 1 ಇಯರ್ ಓನ್ಲಿ ಫಾರ್ ಕಂಪ್ರೆಸರ್ ಮಾತ್ರ ಇರುತ್ತೆ. ಇವಾಗ ನಿಮ್ಗೆ 18-1 ಕನ್ವರ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 18-1 8 ಟೈಪ್ ಕನ್ವರ್ಟ್ ಮಾಡ್ಕೋಬೋದು. ನಾರ್ಮಲ್ ಸ್ಯಾಮ್ಸಂಗಲ್ಲಿ 5-in-1 ಅಂತ ಬರುತ್ತೆ, ಹೈಯರಲ್ಲಿ 18-1 ಅಂತ ಕೊಟ್ಟಿದ್ದಾನೆ. ಅಂದರೆ ರೆಫ್ರಿಜರೇಟರಲ್ಲಿ ನಾರ್ಮಲ್ ಅಂತ ಫಸ್ಟ್ ಆಪ್ಷನ್ ಏನಿದೆ ನಾರ್ಮಲ್ ಕೊಟ್ಟಿದ್ದಾನೆ, ಅಂದರೆ ಕೆಳಗಡೆ ಫ್ರೀಜರ್ ಸೆಕ್ಷನ್ ಮೇಲ್ಗಡೆ ವೆಜಿಟೇಬಲ್ಸು. ಇನ್ನೊಂದು ನಿಮಗೆ ಕೆಳಗಡೆ ಫ್ರೀಜರ್ ಬ್ಯಾಡ್ ಅಂದರೆ ಆಫ್ ಮಾಡ್ಕೋಬೋದು, ಮೇಲ್ಗಡೆ ವೆಜಿಟೇಬಲ್ ಒಂದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಮೇಲ್ಗಡೆ ಯೂಸ್ ಇಲ್ಲ ಬರೀ ಓನ್ಲಿ ಫ್ರೀಜರ್ ಫ್ರೀಜರ್ ಇಟ್ಕೋಬೋದು. ಪ್ಲಸ್ ನಿಮಗೆ ವೆಕೇಷನ್ ಅಂದರೆ ನೀವು ಹೊರಗಡೆ ಊರಿಗೆ ಎಲ್ಲ ಹೋಗ್ತೀವಿ, ವೆಕೇಷನ್ ಮಾಡಿಟ್ರೆ ಕೂಲಿಂಗ್ ಸೇವ್ ಆಗುತ್ತೆ. ಬೇಡ, ಟೋಟಲ್ ಎಲ್ಲ ರೆಫ್ರಿಜರೇಟರ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಮೇಲ್ಗಡೆ ಫ್ರೀಜರು ಪ್ಲಸ್ ರೆಫ್ರಿಜರೇಟರ್ ಎರಡೂ ರೆಫ್ರಿಜರೇಟರ್ ಥರ ಯೂಸ್ ಮಾಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಇಟ್ಕೋಬೋದು. ಮತ್ತು ಎಲ್ಲ ಬೇಡ, ನೀವು ಏನಾದರೂ ಫಂಕ್ಷನ್ ಇದೆ ಅಂದರೆ ಟೋಟಲ್ ಎರಡು ಮೇಲ್ಗಡೆ ಕೆಳಗಡೆ ಫ್ರೀಜರ್ ಪ್ಲಸ್ ರೆಫ್ರಿಜರೇಟರ್ ಎರಡೂ ಫ್ರೀಜ್ ಮಾಡ್ಕೋಬೋದು. ಇದು ಮತ್ತು ಇನ್ನೊಂದು ನಿಮಗೆ ಸಮ್ಮರ್ ಅಂತ ಹೇಳ್ಕೊಟ್ಟೆ, ಸಮ್ಮರ್ ಆಪ್ಷನ್ಸ್ ಮೇಲ್ಗಡೆ ಒಂದು ಫ್ರೀಜ್ ಮಾಡಿಕೊಂಡು ವೆಜಿಟೇಬಲ್ ಮಾತ್ರ ಇಟ್ಕೋಬೋದು. ಈ ಥರ 8 ಟೈಪ್ ಕನೆಕ್ಟ್ ಮಾಡ್ಕೋಬೋದು ಹೈಯರಲ್ಲಿ. ಇದು ನಾರ್ಮಲಾಗಿ ಸ್ಯಾಮ್ಸಂಗಲ್ಲಿ 5-in-1 ಮಾತ್ರ ಬಿಟ್ಟಿರೋದು, ಹೈಯರಲ್ಲಿ 8 ಟೈಪ್ ಕನ್ವರ್ಟಬಲ್ ಅಂತೇಳಿ. ಇದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಹೈಯರಲ್ಲಿ ಇದು. ಇದು ಒಳಗಡೆ ನಿಮ್ಮ ಫ್ರೀಜರ್ ಸೆಕ್ಷನ್ ಈ ಥರ ಬರುತ್ತೆ. ಇದು ಕೂಲ್ ಪ್ಯಾಕ್, ನೀವು ಪವರ್ ಕಟ್ ಆದರೆ ಫ್ರೀಜರ್ ಸೆಕ್ಷನಲ್ಲಿ ಅದೇನಾದರೂ ಐಸ್ ಕ್ಯೂಬ್ ವಾಟರ್ ಜೆಲ್ ಇರುತ್ತಲ್ಲ ಅದು ಐಸ್ ಕ್ಯೂಬ್ ಆಗಿರುತ್ತೆ. ಏನಾದರೂ ಐಸ್ ಕ್ರೀಮ್ಸ್ ಏನು ಮೆಲ್ಟ್ ಆಗಿಲ್ದಂಗೆ ಒಂದು ನಿಮ್ಗೆ ಒಂದು 6-8 hours ಹಂಗೆ ಕೂಲಿಂಗ್ ಮೇಂಟೈನ್ ಮಾಡುತ್ತೆ. ಫುಲ್ ಪ್ಯಾಕ್ ಅಂತ ಬರುತ್ತೆ. ಇದು ಫ್ರೀಜರ್ ಪ್ಲಸ್ ನೀವು ಕನ್ವರ್ಟ್ ಕೂಡ ಮಾಡ್ಕೊಂಡು ವೆಜಿಟೇಬಲ್ ಇಟ್ಕೋಬೋದು. 2 ಟೈಪ್ಸ್ ಇಟ್ಕೋಬೋದು, ಫ್ರೀಜರ್ ಬಾಕ್ಸ್ ಅಂತ ಬರ್ತಿದ್ದಾರೆ. ನಿಮ್ಗೆ ಹೆವಿ ಬರುತ್ತೆ, ನಾರ್ಮಲ್ ಮೊದಲು ತುಂಬ ಡೆಲಿಕೇಟ್ ಬರ್ತಾ ಇತ್ತು ಫ್ರೀಜರ್ ಸೆಕ್ಷನ್ ಬಾಕ್ಸ್. ಇದು ರೆಫ್ರಿಜರೇಟರ್ ಮೇಲ್ಗಡೆ ನೀವು ಫಸ್ಟ್ ಒಂದು ಬಾಕ್ಸ್ ನೋಡ್ತಿರೋದು ರೆಫ್ರಿಜರೇಟರ್ ಇಟ್ಕೋಬೋದು. ಅಂದರೆ ಸ್ವಲ್ಪ ಅದರ್ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ 2x ಬಿಗರ್ ಇದೆ. ಪ್ಲಸ್ ಇದು ಫ್ರೂಟ್ಸ್ ಬಾಕ್ಸು, ಅಂದರೆ ಎಲ್ಲ ರೆಫ್ರಿಜರೇಟರಲ್ಲಿ ಒಂದೇ ಬಾಕ್ಸ್ ಬರುತ್ತೆ. ಬಟ್ ಹೈಯರಲ್ಲಿ 2 ಕೊಟ್ಟಿದ್ದಾರೆ, ಅಂದರೆ ಎಲ್ಲ ಮಿಕ್ಸ್ ಇಡೋ ಬದಲು ಸಪ್ರೇಟ್ ಸಪ್ರೇಟ್ ಇಡೋದ್ರಿಂದ ಐಟಮ್ಸ್ ಮಿಕ್ಸ್ ಆಗುತ್ತೆ, ಔಟ್ಡೋರ್ ಸ್ಮೆಲ್ ಬರೋದಿಲ್ಲ ನಿಮಗೆ. ಐಸ್ ಮೇಕರ್ ಇದು, ವಾಟರ್ ಹಾಕಿಟ್ರೆ ಐಸ್ ಕ್ಯೂಬ್ ಆಗುತ್ತೆ. ಇದರಲ್ಲಿ ವಾಟರ್ ಹಾಕಿಟ್ರೆಗಿನ ನಾರ್ಮಲಾಗಿ ಬೇರೆ ರೆಫ್ರಿಜರೇಟರಲ್ಲಿ ತುಂಬ ಟೈಮ್ ತೊಗೊಳುತ್ತೆ, 1.5-2 hours. ಬಟ್ ಹೈಯರಲ್ಲಿ ನಿಮ್ಗೆ 1 hourಲ್ಲಿ ಐಸ್ ಕ್ಯೂಬ್ ಆಪ್ಷನ್ಸ್ ಕೊಟ್ಟಿದ್ದಾನೆ, ಐಸ್ ಮೇಕಿಂಗ್ ಐಸ್ ಕ್ಯೂಬ್ಸ್ ಆಗುತ್ತೆ. ಪ್ಲಸ್ ವಾರಂಟಿ ಕಾರ್ಡು, ಇದು ಬ್ಯೂಟಿ ಕೇರ್ ಮೆಡಿಸಿನ್ಸ್ ಐಟಮ್ಸ್ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಸ್ಟೋರೇಜ್ ಮಾಡಿಟ್ಕೋಬೋದು. ಟೋಟಲ್ 2, ನೀವು 8 ಟೈಪ್ ಕನೆಕ್ಟ್ ಮಾಡ್ಕೋಬೋದು. ಪ್ಲಸ್ ಅದು ಗ್ಲಾಸ್ ಕಾಣಿಸ್ತಿದೆಲ್ಲ, ಅದು ನಿಮಗೆ ಅನ್ಬ್ರೇಕಬಲ್ ಸ್ಟಫನ್ ಗ್ಲಾಸ್ ಬರುತ್ತೆ, 150 kgs ಅಲ್ಲಿ ಇಟ್ಕೋಬೋದು. ನಾರ್ಮಲ್ ಫೈಬರ್ ಗ್ಲಾಸ್, ನಾರ್ಮಲ್ ಗ್ಲಾಸ್ ಇರುತ್ತೆ ಆ ಥರ ಬರೋದಿಲ್ಲ, ಫೈಬರ್ ಗ್ಲಾಸ್ ಅಂತ ಬರುತ್ತೆ, ಫುಲ್ ಹೆವಿ ಇರುತ್ತೆ. ರೆಫ್ರಿಜರೇಟರ್ ಒಳಗಡೆ ಸೈಡಲ್ಲಿ ನಿಮ್ಗೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾನೆ, ಸಮ್ಮರ್ ಟೈಮಲ್ಲಿ ನಿಮಗೆ ಫ್ರೀಜರ್ ಸೆಕ್ಷನ್ 15-17 ಟೆಂಪ್ರೇಚರ್ ಇಟ್ಕೋಬೋದು. ರೆಫ್ರಿಜರೇಟರ್ ಬಂದು 3-5 ಟೆಂಪ್ರೇಚರ್ ಇಟ್ಕೋಬೋದು ನಾರ್ಮಲ್ ಮೋಡ್.
ಮಾನ್ಸೂನಲ್ಲಿ 15-17, ರೆಫ್ರಿಜರೇಟರ್ ಬಂದು 2-4 ಕೊಟ್ಟಿದ್ದಾನೆ. ವಿಂಟರ್ ಟೈಮಲ್ಲಿ ಬಂದು ನಿಮಗೆ ಫ್ರೀಜರ್ ಬಂದು 17-19, ರೆಫ್ರಿಜರೇಟರ್ ಬಂದು 2-4 ಅಂತ ಕೊಟ್ಟಿದ್ದಾನೆ. ಇದು ಸೆಟ್ಟಿಂಗ್ ಆಪ್ಷನ್ಸ್ ಕೊಟ್ಟಿರೋದು. ನಿಮಗೆ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಆರ್ ಅಂದರೆ ರೆಫ್ರಿಜರೇಟರ್, ಎಫ್ ಅಂದರೆ ಫ್ರೀಜರ್ ಅಂತ ಬರುತ್ತೆ. ಇಲ್ಲ ಎನರ್ಜಿ ಸೇವ್ ಮೋಡ್ ಸೆಟ್ ಮಾಡಿದ್ರೆ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಎನರ್ಜಿ ಸೇವ್ ಮೋಡಲ್ಲಿ ಹೋಗುತ್ತೆ. ಇದು ರೆಫ್ರಿಜರೇಟರ್ ಟೆಂಪ್ರೇಚರ್, ಫ್ರೀಜರ್ ಟೆಂಪ್ರೇಚರ್. ಇದು ನಾವಿ ಅಂತ ಕೂಲಿಂಗ್ ಅಂತ ಬರುತ್ತೆ. ಇದು ಪ್ಯಾಡ್ ಸ್ಮೆಲಲ್ಲಿ ಸಕ್ ಮಾಡಿಕೊಂಡು ಫ್ರೆಶ್ನೆಸ್ ಕೊಡ್ತಾಯಿರುತ್ತೆ. ಕೂಲಿಂಗ್ ಅಂದರೆ ವೆಜಿಟೇಬಲ್ಸ್ ಸ್ಮೆಲ್ ಆಗಲಿ, ಔಟ್ಡೋರ್ ಮಿಕ್ಸಿಂಗ್ ಸ್ಮೆಲ್ ಆಗಲಿ ಏನಿರೋದಿಲ್ಲ. ಇದು ನಾವಿ ಟೆಕ್ನಾಲಜಿ ಅಂತ ಹೇರಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಮೇಲ್ಗಡೆ ಏನಿದೆಲ್ಲ, ಒಂದು ಮಿರರ್ ಗ್ಲಾಸ್ ಫಿನಿಷಿಂಗ್ ಒಂದು ಬರುತ್ತೆ, ಬ್ಲ್ಯಾಕ್ ಗ್ಲಾಸ್ ಫಿನಿಷಿಂಗ್ ಬರುತ್ತೆ, ಇನ್ನೊಂದು ಸ್ಟೀಲ್ ಫಿನಿಷಿಂಗ್ ಬರುತ್ತೆ. ಮಿರರ್ ಗ್ಲಾಸಲ್ಲಿ ಟೋಟಲ್ ಮೇಲ್ಗಡೆ ಫೈಬರ್ ಗ್ಲಾಸ್ ಬರುತ್ತೆ, ಅನ್ಬೇಕ್ ಸ್ಟಫಾನ್ ಗ್ಲಾಸ್. ಅದು ನಿಮ್ಗೇನು ಬೇಗ ಬೇಗ ಬ್ರೇಕ್ ಆಗೋದಿಲ್ಲ. ಅದು ಬ್ಲ್ಯಾಕ್ ಗ್ಲಾಸ್ ಒಂದು ಬರುತ್ತೆ, ಇನ್ನೊಂದು ಸ್ಟೀಲ್ ಫಿನಿಷಿಂಗ್ ಒಂದು ಬರುತ್ತೆ. ಇದು ಮಿರರ್ ಫಿನಿಷಿಂಗ್, ರೆಡ್ ಕಲರಲ್ಲಿ ಸಿಂಗಲ್ ಡೋರ್ ಇದೆ. ಸಿಂಗಲ್ ಡೋರಲ್ಲಿ ಒಳಗಡೆ ನಿಮಗೆ ಸ್ಪೇಸಸ್ ಕೂಡ ಚೆನ್ನಾಗಿದೆ, ಪ್ಲಸ್ ಫ್ರೂಟ್ಸು ವೆಜಿಟೇಬಲ್ ಇದರಲ್ಲೂ ಸಪ್ರೇಟ್ ಬರುತ್ತೆ, ಪ್ಲಸ್ ಆನಿಯನ್ ರಬ್ಬರ್ ಬರುತ್ತೆ. ಇದು ಕೂಡ 10 ಇಯರ್ಸ್ ಕಂಪ್ರೆಸರ್ ವಾರಂಟಿ, 1 ಇಯರ್ ಟೋಟಲ್ ಫ್ರಿಜ್ ವಾರಂಟಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೇನೋ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.